ಸುಡುತ್ತೆ. ನೀನು ಹೋಗು, ನೀನು ಹೋಗು, ನೀನು ಅಕ್ಕೋ ಕುಂಬೆ ಫಾಲ್ಸ್ ಇದೆ ನೀನಕ್ಕೋ. ಸೊ ಸ್ನೇಹಿತರೆ, ಇವಾಗ ಘಾಟೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇವಾಗ ಜಸ್ಟು ನಾಷ್ಟಕ್ಕೆ ಬಂದಿದ್ದೀವಿ. ಎರಡು ಪ್ಲೇಟ್ ಪೂರಿ ಬಾಜಿ ಆರ್ಡರ್ ಮಾಡಿದ್ದೀವಿ, ನಾಲ್ಕು ಲಸ್ಸಿ ಆರ್ಡರ್ ಮಾಡಿದ್ದೀವಿ. ನೋಡೋಣ ಫಸ್ಟು ಪೂರಿ ಬಾಜಿ ಹೆಂಗಿರುತ್ತೆ ಅಂತ. ಮ್ಯಾಮ್ ಏನನ್ನಿಸ್ತು ಘಾಟು? ಹ್ಞೂ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾನು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ ನಿಮಗೆ. ಭುವನ್ ನಾಯಕ್ ನೆಕ್ಸ್ಟ್ ಲೆವೆಲ್. ಭುವನ್ ಸಿದ್ದೇಶ್ ಭುವನ್ ಸೂಪರ್ ಕ್ರೇಜಿ ಅಮೇಝಿಂಗ್ ಬಂಬಾಟ್ ಮಸ್ತಾಗಿತ್ತು. ನಾನು ಕಿರಿಕ್ ಬ್ರೋ ಅಂತ ಎಳ್ದಾಡ್ಬಿಟ್ವಿ ಮಲಗ್. ಪೂರಿ ಬಾಜಿ ಮಾತ್ರ ಕ್ರೇಜಿ ಆಗಿದೆ. ಹಾಫ್ ಪ್ಲೇಟಾ? ಎರಡು ಪ್ಲೇಟ್ ಒಂದು ಚಾರ್ ಚಾರ್ ಲಸ್ಸಿ. ಸಕ್ಕತ್ತಾಗಿದೆ ಇವರು, ಸಕ್ಕತ್ತಾಗಿದೆ. ಹೆಂಗಿದೆ ಮ್ಯಾಮ್? ಮ್ಯಾಮ್ ಸಕ್ಕತ್ತಾಗಿದೆ. ಲೊಕೇಶನ್ ಅನ್ನೋನ್ ಅಂತಾನೆ ಹಾಕ್ಲಾ? ಸಕ್ಕತ್ತಾಗಿದೆ. ಸೊ ಸ್ನೇಹಿತರೆ, ಇವಾಗ ನಾಷ್ಟ ಎಲ್ಲ ಮುಗೀತು. ಒಂದು ಸ್ವಲ್ಪ ಲೇಟಾಯಿತು, ಲಸ್ಸಿ ಅದು ಇದು ಅಂತೆಲ್ಲ ಕುಡ್ಕೊಂಡು ಸ್ವಲ್ಪ ಲೇಟಾಯಿತು. ಇವಾಗ ಹಿಡಿಬೇಕು ಮತ್ತೆ. ನಾನು ಇನ್ಸ್ಟಾ 360 ಇನ್ವಿಸಿಬಲ್ ಸ್ಟಿಕ್ ಬೇರೆ ಕೈ ಕೊಡ್ತು ಇವತ್ತೇನೆ, ಅದೇನೋಪ್ಪ. ಸೊ ಆರಾಮಾಗಿ ಈಗೆಲ್ಲ ನಾಷ್ಟ ಮುಗಿಸ್ಕೊಂಡು ಟುವರ್ಡ್ಸ್ ಕುಂಬೆ ಫಾಲ್ಸ್ ಬನ್ನಿ ಬನ್ನಿ, ಆರಾಮ್ಸೆ ಹೋಗೋಣ. ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಸಿಗೋಣ. ಸೊ ಇವಾಗ ಗಾಡಿ ರಿಸರ್ವ್ಗೆ ಬಂದುಬಿಟ್ಟಿದೆ. ಐದನೇ ಟ್ಯಾಂಕ್ ಇವಾಗ ರೈಡಲ್ಲಿ. ಇಂಡಿಯನ್ ಆಯಿಲ್ ಇದೆ, ಹಾಕಿಸ್ಕೊಂಡು ಹೊರಡುವುದು ಅಷ್ಟೇ. ಎಷ್ಟಿದೆಯಪ್ಪ ಇಲ್ಲಿ ಏರ್? ಇದೆ, ಏರ್ ಹೊಡ್ಸ್ಕೊಳ್ಳೋಣ. 95 ಇಲ್ಲ ಭಯ್ಯ. XP 95 ನೈ ಯಾಕೆ? XP 95 ನೈ ಯಾಕೆ? ಕಿದಾರ್ ಮಿಲ್ತಾ ಹಾಗೆ ಮಿಲ್ತಾ ಯಾಕೆ? ಹಾಗೆ ಹಾಗೆ ಏನ? ಕಿತ್ನ ಕಿಲೋಮೀಟರ್ ದೂರ? 5 ಕಿಲೋಮೀಟರ್ ಏನಾ? ಫುಲ್ ಟ್ಯಾಂಕ್ ಅರ್ವ ಅದು? ಹಾಂ, ಫೋನ್ ಪೇ ಏನಾ? ಹಾಂ, ಕಾರ್ಡ್ ಜಲ್ದಿ ಭಯ್ಯ. ಏಕೆ? ಓಕೆ ಹಾಂ ಓಕೆ. ಸ್ನೇಹಿತರೆ, ಇವಾಗ ಎಲ್ಲ ಮುಗಿಸ್ಕೊಂಡು ಹೈವೇ ಟಚ್ ಆದ್ವಿ. ಮಾದಿಂದ ರೈಟ್ ತೊಗೊಬೇಕು. ಆಮೇಲೆ ಇವಾಗ ಹೈವೇ ಬಂತಲ್ಲ, ಇನ್ನು ಚಚ್ಚಾಡೋದೆ. ಬಟ್ ಏನೇ ಹೇಳಿದ್ರು ಕ್ಯಾಮ್ರಾಗಳ ಮೇಲೆ ಸ್ವಲ್ಪ ಲಿಗಾ ಇಟ್ಕೊಂಡಿರ್ಬೇಕಪ್ಪ. ಯಾವಾಗ ಹೆಂಗೆ ಮೌಂಟ್ಗಳು ಕೈ ಕೊಡುತ್ತೆ ಗೊತ್ತೇ ಆಗಲ್ಲ ಗುರು. ಎರಡೆರಡು ಸ್ಪೇರ್ ಇದ್ದಿದ್ದಕ್ಕೆ ಬಚಾವಾದೆ. ಫಸ್ಟ್ ಆಫ್ ಆಲ್, ನಾನು ಇಡೀ ರೈಡ್ ಹಿಸ್ಟ್ರಿಲಿ ನಾನು ಯಾವತ್ತೂ ಕಟ್ಟಿಂಗ್ ಪ್ಲೇಯರು ನೋಸ್ ಪ್ಲೇಯರ್ ಕ್ಯಾರಿ ಮಾಡಿದವನೇ ಅಲ್ಲ. ಇವತ್ತು ಕ್ಯಾರಿ ಮಾಡಿದ್ದೆ, ಸಿಕ್ಕಾಪಟ್ಟೆ ಯೂಸ್ ಆಯಿತು. ಸಿಕ್ಕಾಪಟ್ಟೆ ಯೂಸ್ ಆಯಿತು. ಆ್ಯಂಡ್ ಮೋರ್ ಓವರ್ ಏನು ಅಂದರೆ, ಹುಡುಗರೆಲ್ಲ ಹೈವೇ ಕಂಡಿದ ತಕ್ಷಣ ನೋಡ್ರಿ ಹೆಂಗೆ ಇಂಟವ್ರೆ. ಸಾಯ್ಕು ಗುರು, ಸಾಯ್. ಹಾಂ, ಘಾಟಲ್ಲೇ ಬಿಡಲಿಲ್ಲ, ಇನ್ನಿದು ಬಿಡ್ತೀವ. ಅದು ನಿಜ, ಅದು ನಿಜ. ಹೈವೇ ಸಿಕ್ಕಿದ್ರೆ ಸಾಕಪ್ಪ ನಮ್ಮ ಹುಡುಗರಿಗೆ. ಏನೋ ಕರೆಂಟ್ ಪಾಸು. ಓಹೋಹೋ, ಅಲ್ಲಿ ನೋಡು. ಓ ಕಿರಿಕು. ಓ ನಿಧಾನ. ಕಿರಿಕ್ ಹೋಗೇ ಬಿಟ್ಟ. ಹಾಂ, ನೀನು ರೈಟ್ಗೆ ಹೋಗ್ಬೇಡ, ಲೆಫ್ಟ್ ಸೆಂಟ್ರಿಗೆ ಬಾ. ಕಾರ್ ಬರ್ತಾ ಇದೆ ಭುವನ್, ಸೆಂಟ್ರಿಗೆ ಬಾರು. ಹಾಂ, ಸೆಂಟ್ರಲ್ಲಿ ಇರ್ರಿ. ಅಲ್ಲ, ನಮ್ಮವ್ರು ಅದಕ್ಕೆ ಏನಪ್ಪ ಗೊತ್ತೇ ಇಲ್ಲ. ಸೈಕ್ ಗುರು, ಸೈಕ್ ರೋಡು. ಕಾರೆಲ್ಲ ಕಿತ್ಕೊಂಬರ್ತಾವ್ರಪ್ಪ ಸ್ಪೀಡಲ್ಲಿ ರೋಡಲ್ಲಿ. ಅಪ್ಪ ದೇವ್ರೆ, ಇಲ್ಲೆಲ್ಲ ಕೋತಿ ಆಟಗಳು ಆಡೋಕ್ಕೆ ಹೋಗ್ಬಾರ್ದು. ಲೆಫ್ಟಲ್ಲಿರಲ್ಲ ಭುವನ್. ಹಾಂ, ಪರ್ಫೆಕ್ಟು, ಹಂಗೆ ಇರು. ಬಂದ ಬಂದ ನಿತೀಶ. ಗುಂಡಿ ಇದೆ, ಹಂಸಿದೆ ನೋಡ್ರೋ ನಿತೀಶ್. ಏಕೆ ಹೋಗ್ಬಿಡೋಣ, ಹೋಗ್ಬಿಡೋಣ. ಆಯ್ತು, ಹೋಗ್ಬಿಡೋಣ. ಅಲ್ಲ, ಇದು ಕಲ್ಲು ಮ್ಯಾಮ್, ರಾಕ್. ಇದೇನೋ ಒಂಥರ ಸ್ಪೆಷಲ್ ರಾಕ್ ಅನಿಸುತ್ತೆ ಇದು. ಇದು ಫುಲ್ ಬೆಟ್ಟ ಇತ್ತು ಅನಿಸುತ್ತೆ. ಕೊರ್ದಿ ಕೊರ್ದಿ ರೋಡ್ ಮಾಡೋದಕ್ಕೆ ಹಿಂಗೆ ಕೊರ್ದಿದ್ದಾರೆ. ಲೆಫ್ಟ್
ಫೋರ್ಟ್ ಹೋದ್ರೆ ರಾಯ್ಗಡ್ ಫೋರ್ಟ್, ಇನ್ನು 37 ಕಿಲೋಮೀಟರ್ ಇದೆ ತರ ಹೈವೆ ಅಂತೆ ಸ್ನೇಹಿತರೆ. ನಮ್ ಕಿರಿಕ್ ಅವ್ರು ಆರಾಮಾಗಿ ಕೈ ಮೇಲೆ ಹಾಕೊಂಡು ಇವತ್ತು ಫುಲ್ ರೆಸ್ಟ್, ಇವತ್ತು ಫುಲ್ ಟಯರ್ಡ್ ಆಗಲ್ಲ ಬಿಡು ಮಾಮ್ ನಿನ್ಗೆ. ಆ ಟಯರ್ಡ್ ಆಗಲ್ಲಪ್ಪ. ಆ ನಿನ್ನೆ ಇದೀನಿ ಅದೇ ಮ್ಯಾಮ್, ಅದೇ ಬೇಜಾರು ಕೆಲವಂತ ಹೈವೇಗಳಲ್ಲಿ ನೋಡಿ ಹೆಲ್ಮೆಟೇ ಇಲ್ಲ ನೋಡಿ ಇವ್ನ ಫೋನಲ್ಲಿ. ಅಣ್ಣ ಇವನ್ಗೆ ಕರುನಾಡು ಪ್ರಶಸ್ತಿ ಕೊಡಿಸ್ಬಿಡೋಣ ಇವನ್ಗೆ. ಓಹೋ ಹೋ 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 ಹೋ, ಚೆಲುವಿನ ಚಿತ್ತಾರ ಸ್ಟೈಲು ಫೋನ್ನ ಹಿಂಗಿಟ್ಕೊಂಡು ಬಿಡ್ಲಿಲ್ಲ. ನಮ್ಮ ಜನ ಯಾವ್ದು ಮಾಡಬೇಡಿ ಅಂತಾರೋ ಅದನ್ನೇ ಮಾಡೋದು. ಬಬ್ಬಬ್ಬ ಏನ್ ಗುರು ಇದು ರೈಟಲ್ಲಿ. ಓಹೋ ಎಂತ ಕಂಪ್ಯಾರಿಸನ್ ನೋಡಿ ಸ್ನೇಹಿತರೆ, ಬಿಲ್ಡಿಂಗ್ ಮೇಲಿರೋ ಡಿಶ್ಗಳೆಲ್ಲ ಹೆಂಗೆ ಒಳ್ಳೆ ಅಣಬೆ ಅಣಬೆ ಇದ್ದಂಗಿಲ್ವೆ, ಮರದ ಕೆಳಗೆ ಅಣಬೆಗಳು ಇರ್ತಾವಲ್ಲ ಹಂಗಿದೆ. ಅದನ್ನು ನನ್ನ ಹೆಲ್ಮೆಟ್ ಸ್ಟಿಕ್ಕರ್ಗಳು ಹೋಲಿಸ್ತಾವೆ ನಮ್ಮ ನಿತೀಶ. ಬಟ್ ಏನು ಇಲ್ಲಿಂದ ಅಪಾರ್ಟ್ಮೆಂಟ್ಗಳು ಮ್ಯಾಮ್, ಬರೀ ಅಪಾರ್ಟ್ಮೆಂಟ್ ಅಂದರೆ ಏನು ಬಾಯ್ ಪಡ್ಕೊಳಕ್ಕಾಗುತ್ತಾ ಕಿಟಕಿಯಿಂದ ಆಚೆ? ಅಯ್ಯೋ ಅಬ್ಬಬ್ಬಬ್ಬ ನಾನು ಬರ್ತಾ ಇದ್ದೀನಿ ಸೈಡ್ ಬಿಡು ಅಂತ. ಎಕ್ಸ್ಪ್ರೆಸ್ ವೇನಾ ಹೈವೇ ಕಣೋ, ಓಲ್ಡ್ ಹೈವೇ ಇದು. ಹಾಂ ಎಕ್ಸ್ಪ್ರೆಸ್ ವೇಯಲ್ಲಿ ಅಲ್ಲ, ಹಿಂಗೆ ಹೋಗ್ಬೇಕು ದಾರಿ ಇಲ್ಲ. ಎಕ್ಸ್ಪ್ರೆಸ್ ವೇ ಇನ್ನೊಂದು ಕಡೆ ಇದೆ ಅಲ್ವಾ? ಇವನೇನ ಓ ಓ ಏನಿದು ಅಲ್ಲ. ಮಹಾಬಲೇಶ್ವರ ಎಕ್ಸಿಟಿಂದ ಬರ್ರಿ ಬೆಟ್ಟಗಳು ಘಾಟ್ಗಳು ಇಂಥ ಸೀನಿಕ್ ವ್ಯೂಸನ್ನೇ. ಓಹೋಹೋ ಸೈಕು. ಹುಷಾರು ಗುರು, ಇನ್ನು ಒನ್ ವೇ ಸ್ಟಾರ್ಟು. ಒನ್ ವೇ ಏನು ನುಗ್ತಾರೋ ಮಚ್ಚ, ಒನ್ ವೇ ಅಂದರು ಮಾನ ಮರ್ಯಾದಿಲ್ವಲ್ಲ ಜನಕ್ಕೆ. ಗಂಧರ್ಪಾಲೆ ಕೇಸ್ ರೋಡ್ ಗ್ರಿಪ್ ಸಿಗಲ್ಲ ಮ್ಯಾಮ್, ಸಿಮೆಂಟ್ ಹೈವೇ ಇದ್ರೆ ಅದೊಂದೇ. ಓ ಏನೋ ಇದು ಅಪ್ಪ, ಏನಿದು ಹಿಂಗ ನುಗ್ಗೋದು? ಏಕೆ ಹ್ಞೂ ಅಂತಿದ್ಯಾ ಅಂದರೆ ಏನೋ ನಡೆದಿದೆ. ಹಾಂ ಸರಿ ಬಿಡು. ಏನು ಹೇಳಿ ಸ್ನೇಹಿತರೆ? ಲಾರಿ ಇದೆ. ಮೈ ಲಾರಿ ಅಂತ ಯಾರು ಫ್ರೆಂಡ್ ಇದ್ದಿದ್ರೆ ಹೆಸರು ಸರಿಯಾಗಿರೋದು ಲಾರಿ ಅಂತ ಕರೆದು. ಅಲ್ಲಿ ಮುಂದೆ ಗುಂಡಿ ಇದೆ, ಬೇಡ. ಓ ಅಯ್ಯೋ ಲಾರಿಯಿಂದ ಹೋದ್ರೆ ಧೂಳು ಫ್ರೀ, ಸತ್ಯದ ಮಾತು. ಓ ಮಗ ಅವ್ನು ನೋಡಿದ್ಬಿಟ್ಟು ನಮ್ಮನ್ನು ಲಾಕ್ ಮಾಡ್ದ. ಆಹಾಹಾಹಾಹಾಹಾ ಕಿಡ್ನಿ ಇಲ್ಲ ಪೊಕ್ಕೆ ಕಿಡ್ನಿ ಇಲ್ಲ ನೋವು ಅಂತೆ. ಏನು ಹೇಳ್ಬಿಟ್ಟೆ ಬಿಟ್ಟ ಇವಾಗ ಪಾಪ. ಕಿಡ್ನಿಲ್ ನೋವು ಅಂತ ಏನು ಹೇಳ್ಬಿಟ್ಟೆ ಮಾಮ್, ದಿಗ್ಲೇ ಆಗೋಯ್ತು ಅವ್ನ ಕ್ಷಣಕ್ಕೆ. ಏನು ಆರಾಮ್ ಜೀವನ ಇವಂದು, ಎಡಗೈಲಿ ಫೋನು, ಹೆಲ್ಮೆಟ್ ಇಲ್ಲ, ಸ್ಕೂಟಿ ಇಲ್ಲ, ಹೈವೇಲಿ ಹೋಗು. ಹೌದಾ ಅಬ್ಬಾ ಸೈಕು. ಅಬ್ಬಾ ಶಿವ ಹೆಂಗ್ರು ಗುಂಡಿ ಇದು ಯವ್ವ. ಏನು ಹೇಳಿ? ಸುಡುತ್ತೆ, ನೀನು ಹೋಗು, ನೀನು ಹೋಗು, ನೀನು ರೋಡಲ್ಲಿ ನಿಲ್ಬಾರ್ದು ಮನೆ. ಇಲ್ಲಿ
ಹೇಯ್ ಸಾಕು ಸಾಕು ಬಾ ಸೊ ಸ್ನೇಹಿತರೆ ಇವಾಗ ಕಲ್ಲು ವಾಟರ್ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಸಾರಿ 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 ಸೊ ಸ್ನೇಹಿತರೆ ಇವಾಗ ಕುಂಬೆ ವಾಟರ್ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಜೋರಿದೆ ಘಾಟು ಓ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಕಾನ್ಸೆಪ್ಟೇ ಇಲ್ಲ ಏ ಮಗ ಮಳೆ ಜಾಸ್ತಿ ಆಯ್ತುಕೊಂಡ್ರು ಮ್ಯಾಮ್ ಸೈಡ್ಗೆ ಹಾಕು ಓ ಸೈಕು ಮ್ಯಾಮ್ ಇಲ್ಲೇ ಹಾಕು ಬ್ಲೂ ಟ್ಯಾಕ್ ಹಾಕ್ಬಿಡೋಣ ನಿಮಿಷ ಸೊ ನೋಡ್ತಾ ಇರ್ಬೋದು ಓ ಸೈಕು ಛತ್ರಿ 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 ಇದೆಯಲ್ಲೋ ಛತ್ರಿ ಇದೆಯಲ್ಲೋ ಏನು ಇದು ರೋಡು ಅಪ್ಪ ಅಸಹ್ಯ ಓ ಸರಿ ಬಿಡೋ ನೀನು ಎರಡು ತರಬೇಕಿತ್ತು ಏ ತೆಗಿಯೋ ತೆಗಿಯೋ ಬೇಗ ಭುವನ್ ಹಾಂ ಛತ್ರಿ ಬಾಯ್ ಕಷ್ಟಪಟ್ಟು ಹಾಕೊಂಡ ಪಾ ಬೆವ್ರು ಕಿತ್ಕೊಂಡು ಹರಿತಾ ಇದೆ ನೋಡ್ರಿ ಹೆಂಗೆ ಬೈತಾವ ನಾನು ಅಯ್ಯೋ ನಾನು ಡರ್ಟ್ಸ್ ಹಾಕಿ ಹಾಕಿಲ್ಲ ಕಣ್ರೋ ಶಿಟ್ 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 ಅನಿಲ್ ನೀನು ನಿಧಾನಕ್ಕೆ ಹೋಗ್ತಾರೆ ಏನು ಮಾಡ್ತೀಯಪ್ಪ ಹೋಗಿ ಏನು ಜಾಗ ಗುರು ದೇವರೆಷ್ಟು ಎಷ್ಟು ಸೌಂದರ್ಯ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಪ್ರಪಂಚದಲ್ಲಿ ಹಾಂ ಅದಕ್ಕೆ ಅನ್ನೋದು ದೇಶ ಸುತ್ತಿ ಮನಸ್ಸನ್ನು ಹಿತ ಮಾಡ್ಕೊಳ್ಳಿ ಅಂತ ಬಟ್ ಇವಾಗಂತೂ ಸೂಪ್ ಇಳಿತಾ ಇದೆ ರೈನ್ ಜಾಕೆಟು ಅದೆಲ್ಲ ಹಾಕಿರೋದಕ್ಕೆ ನಾನು ಬೇರೆ ಇದು ಹಾಕ್ಕೊಂಡಿರಲಿಲ್ಲ ಡರ್ಟ್ಸ್ ಹಾಕ್ದು ಲಾಕ್ ಮಾಡಿರಲಿಲ್ಲ ಅದೊಂದು ಒಳ್ಳೆ ಕಷ್ಟನಪ್ಪ ಈಗ ನಾನು ಬೇರೆ ಟಾಪ್ ಹಾಕ್ಸ್ ಹಾಕಿದ್ದೀನಿ ಇಷ್ಟ ಬಂದಂಗೆ ಹೊಡೆಯೋಂಗಿಲ್ಲ ನೋಡ್ರಿ ನೋಡ್ರಿ ಮಿತ್ರದ್ರೋಹಿಗಳು ಬಿಟ್ಟು ಹೋಗೇ ಬಿಟ್ರು ಯಾಕೆ ಮ್ಯಾಮ್ ಏನಾಯ್ತು ಲೂಸ್ ಆಗಿದೆಯಾ ಯಾರು ಲೂಸ್ ಮಾಡಿದ್ದು ಹಾಂ ಅದೇ ವೈಬ್ರೇಷನ್ ಬಿಡಿ ಬಿಡು ಸಾಕು ಫಾಲ್ಸ್ ಕ್ರೇಜಿ ಅಲ್ಲ ಹೆಂಗ್ ಗುರು ಫಾಗು ಮ್ಯಾಮ್ ಅಲ್ಲ ಟನಲ್ ಎಲ್ಲ ಬರುತ್ತೆ ಮ್ಯಾಮ್ ಓ ಎಸ್ 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 ನೀನು ಹಿಂದೆನೆ ಇದ್ದೀನಿ ಎಲ್ಲಿಗೆ ಎಲ್ಲಿಗೆ ಟಚ್ ಆಯಿತು ಪ್ಯಾಂಕ್ರಿಯಸ್ಗೆ ಟಚ್ ಆಯ್ತಾ ಇದೆಲ್ಲ ಹಾಕ್ತೀನಿ ನನ್ನ ಮಗನೇ ಇದೆಲ್ಲ ಹಾಕ್ತೀನಿ ಓಹೋ ಹಿಮಾಲಯ ಅಲ ಸೈಕ್ ಯಾರಿಲ್ಲಪ್ಪ ನೇತ್ರೆ ಸರಿ ಇದೆ ವೆದರ್ ಮಾತ್ರ ಅಲ್ಲಿ ಫುಲ್ಲು ಬಿಸಿಲು ಇಲ್ಲಿ ಫುಲ್ಲು ಚಳಿ ಏನು ವೆದರ್ ಗುರು ಇದು ಇನ್ನೇನು ಮಳೆ ಬಂದರೆ ಚಳಿ ಆಗದೆ ಇನ್ನೇನು ಬೆಚ್ಚಗ ಆಗುತ್ತೆ ಏನೋ ಮಾತಾಡ್ತೀಯಲ್ಲೋ ಭುವನ್ ಸಿದ್ದೇಶ್ ನಾನು ಅಂದಿದ್ದು ಎಲ್ಲಿ ಏನು ಥೋ ಏನು ಹೇಳ್ಬಿಟ್ಟಲ್ಲೋ ಇವನ್ ತಾನೆ ಹಾ ಭುವನ್ ಹೇಳಿದ್ದು ಸರಿ ಎಸ್ ಅಲ್ಲಿ ಎಲ್ಲಿದೆ ನೋಡೋಣ ನಿಯರ್ ಬೈ ಕೇಳೋಣ ಅವ್ನು ಹೋಟ್ಲು ಅನ್ನೋದು ಹೋಗೋಣ ಮ್ಯಾಮ್ ನೈಟು ಓ ಇದು ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಹಾಕ್ಬೇಕು ನಾನು ವ್ಲಾಗ್ನ ಈ ಸತಿ 18+
ಏನಂತ ಹೇಳ್ಬೇಕು ಗೊತ್ತಾ, ಕಿರಿಕುರು ಇದ್ದಾಗ ನಾನು ಬ್ಲಾಕ್ಸ್ ಎಲ್ಲ ಎ ಪ್ಲಸ್, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡಬೇಕು. ಹಾಂ ಟಿ ವಿ ಗಿವಿಗೆ ಹಾಕ್ಬಿಟ್ಟು ಬೈಸ್ಕಿಸಿರಾ. ಫೈರ್ ಇನ್ ದ ಮೌಂಟೇನ್ ರನ್ 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 ಅಕ್ಕೋ, ಕುಂಬೆ ಫಾಲ್ಸ್ ಇದೆ ಅಕ್ಕೋ. ಅಬ್ಬಾಬಾಬಾಬಾ ಏನು ಅದು ಬಿಸಿಲು. ಸರಿ ಬಿಡು, ಗ್ರೀನರಿ ಜಾಸ್ತಿ, ಗ್ರೀನರಿ ಜಾಸ್ತಿ ಇದ್ರೆ ಹಂಗೆ ಬರುತ್ತಾ? ಓಹೋ ಸರಿ ಬಿಡು. ಓ ಏನಿದು ಯಪ್ಪ. ನಿತೀಶ ರೈಟಲ್ಲಿ ನೋಡು ಏನು ಮಾಡಿದು ಅಪ್ಪ, ಸೈಕು ಯಪ್ಪ. ಹೌದೌದಾ, ಎಸ್ ಒಂಟೆದ ಅದೇನೋ ನೀರು ಎಲ್ಲ ಸ್ಟೋರ್ ಮಾಡ್ಕೊಳುತ್ತೆ ಅಂತಾರಲ್ಲ ಆ ಥರ ಇದೆ ಇದು. ಎಷ್ಟು ನಿಮಿಷ ಇದೆಯಾ? ಹುಷಾರು ಬ್ರೋ, ಥ್ಯಾಂಕ್ ಯು. ಸದ್ಯ ಕನ್ನಡದ ಹುಡುಗರು ಸಿಕ್ಕಿದ್ರಲ್ಲ ಅದೇ ಖುಷಿ, ನಾನು ಫಸ್ಟ್ ಅದೇ ಕೇಳಿದ್ದು ಕನ್ನಡದ ಹುಡುಗರ ಕೇಳು ಅಂದ್ಬಿಟ್ಟು. ಬಾಯ್ ಬ್ರೋ, ಬಾಯ್ ಬಾಯ್. ರೈಟ್ ಸೇಫ್ ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಾರ್ಥಕ ಆಯಿತು, ಗಾಡಿ ನೋಡಿದ್ದೀನಿ ಅಂದ್ರಲ್ಲ ಹಿಮಾಲಯನ್ ಸಿಟಿ. ಥ್ಯಾಂಕ್ ಯು ಬ್ರೋ, ಬಾಯ್ 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 ಬಾಯ್. ಸ್ನೇಹಿತರೆ ಟನಲ್ ನೋಡ್ರಿ ಮಗ. ಸೊ ಸ್ನೇಹಿತರೆ ಇವಾಗ ಕುಂಬೆ ಟನಲ್ ಒಳಗೆ ಎಂಟ್ರಿ ಕೊಟ್ವಿ, ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಓ ಸೈಕ್, ಓ ನನ್ನ ನೋಡ್ರೋ ಬ್ಲಾಸ್ಟು. ನೋಡಿ ಸ್ನೇಹಿತರೆ ಹೆಂಗಿದೆ ಸೌಂಡ್, ಏನಾ ಫಾಲ್ಸ್ ಕಾಣಿಸುತ್ತೆ ಅಷ್ಟೆ. ಹಾಂ ನೀರು ಚೆನ್ನಾಗಿದೆ ಕಣ. ಇಲ್ಲ ಇಲ್ಲ ಬಾನ. ಏ ಕರ್ನಾಟಕದ ಗಾಡಿ ಕಣ. ಸಕ್ಕದಾಗಿತ್ತು ಕಣ್ರೆ ಟನಲ್ ಮಾತ್ರ, ಮಾತಾಡಂಗಿಲ್ಲ ಸೈಕ್ ಆಗ್ಬಿಟ್ವಿ ನೋಡ್ಬಿಟ್ಟು. ಬ್ಲಾಸ್ಟ್ ಸರಿ ಬಂತಲ್ಲ, ಲೆಫ್ಟಲ್ಲೇ ಬನ್ನಿರಿ, ನನ್ನ ಟೈರ್ ಮಾರ್ಕ್ ಮೇಲೆ ಬನ್ನಿರಿ. ಏ ರೋಡ್ ಇದೆ ಬನ್ನಿರಲ್ಲೋ, ತಾರ್ ರೋಡೇ ಇದೆ. ಸರಿ ಬಿಡು. ಏ ಏನೋ ಇದು, ಇಲ್ಲ 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 ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಓ ಇಲ್ಲಿ ಇಲ್ಲೇನು ಇಲ್ಲ ಕಣ್ರೋ,
ಇಲ್ಲಿ ಬಾಯಲ್ಲಿ ಒಂದು ನಿಮಿಷ ಇಲ್ಲಿ ಬನ್ನಿರಿ, ಎಲ್ಲ ಬನ್ನಿರಿ. ಅಂದರೆ ಇಲ್ಲಿ ಬರೀ ಫಾಲ್ಸ್ ಮಾತ್ರ ಕಾಣುತ್ತೆ ಅಷ್ಟೆ, ನಡ್ಕೊಂಡು ಹೋಗೋದೇನಿಲ್ಲ. ಚೆನ್ನಾಗಿದೆ ಕಣೋ, ಚೆನ್ನಾಗಿದೆ. ಅಲ್ಲಿ ಯಾರೂ ನಡ್ಕೊಂಡು ಹೋಗ್ತಾ ಇಲ್ಲ, ಅಕ್ಕಪಕ್ಕ ಅಲ್ಲೊಂದು ಜಾಗ ಇದೆ. ಹಾಂ, ಟ್ರೆಕ್ ಮಾಡೋಕೆ ಹೋಗಿದ್ದಾರೆ, ಟ್ರೆಕ್ ಮಾಡ್ಕೊಂಡು. ಆತಾಳಾನೆ ಸ್ನೇಹಿತರೆ. ಇದನ್ನ ಸಹ್ಯಾದ್ರಿ ರೇಂಜಸ್ ಅಂತ ಕರೀತಾರೆ, ನೋಡ್ತಾ ಇರ್ಬೋದು ನೀವು, ನೋಡಿ ಹೇಗಿದೆ ಅಂತ ಎಲ್ಲ. ಸೈಕೋ ಗುರು, ಸೈಕೋ. ಸೊ ಇವಾಗ ಅಲ್ಲೊಂದು ಜಾಗಕ್ಕೆ ಹೋಗ್ಬೇಕು, ಅಲ್ಲೊಂದು ಜಾಗಕ್ಕೆ ಹೋಗ್ಕೊಂಡು ಹೋಗೋಣ. ಬಟ್ ಇವತ್ತು ಮಾತ್ರ ತುಂಬ ತುಂಬ ಹ್ಯಾಪಿಯೆಸ್ಟ್ ಡೇ ಇವತ್ತು. ನಿನ್ನೆ ಎಲ್ಲ ಅಷ್ಟು 1000 ಕಿಲೋಮೀಟರ್ 800 ಕಿಲೋಮೀಟರ್ ಓಡ್ಕೊಂಡು ಇವತ್ತು ಬಂದು ನೆಮ್ಮದಿಯಾಗಿ ತಣ್ಣಗಿದೆ, ಸೈಕಾಗಿದೆ. ಮಾತ್ರ ದಯವಿಟ್ಟು ಫ್ಯಾಮಿಲಿ ಬರೋರಲ್ಲ, ದಯವಿಟ್ಟು ಈ ಕಡೆ ನೈಟ್ ಜರ್ನಿ ಇಲ್ಲ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕಮ್ ಸೇಫ್, ಕಮ್ ಎಟ್ ಡೇ ಲೈಟ್, ಎಂಜಾಯ್ ಅಂಡ್ ಗೋ. ಸೊ ಸ್ನೇಹಿತರೆ, ಈಗ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ವಿ, ನೋಡ್ತಾ ಇರ್ಬೋದು ಸಾಕಾಗಿದೆ. ಇವರು ತೋರಿಸ್ತಿದ್ದಾರೆ ಹೇಗಿದೆ ಅಂತ ನೋಡಿ, ಹೇಗಿದೆ ಸುತ್ತಮುತ್ತ ನೋಡಿ. ನಮ್ಮ ಕಿರಿಕೆಲ್ಲ ಇದು ಮಾಡ್ತಾ ಇದ್ದಾರೆ. ಬಾಯ್ಸ್ ಹೇಗಿತ್ತರ? ಅಮೇಝಿಂಗ್, ನೆಕ್ಸ್ಟ್ ಲೆವೆಲ್. ನೋಡಕ್ಕೆ ಬ್ಯೂಟಿಫುಲ್ ವ್ಯೂ. ಅಲ್ಲಿಂದ ಬಂದ್ವಿ, ಸ್ವಲ್ಪ ಇಳಿಬೇಕಾಯ್ತು, ಇಳ್ಕೊಂಡು ಇವಾಗ ಬಂದಿದ್ವಿ. ಪ್ರಾಬಬ್ಲಿ ಇವಾಗ ಮುಗಿಸ್ಕೊಂಡು ಮುಂಬೈಗೆ ಹೋಗ್ಕೊಂಡು ರಾತ್ರಿ ಆಗುತ್ತೆ, ತೊಂದರೆ ಇಲ್ಲ. ರೂಮ್ ಬುಕ್ ಆಗಿದೆ, ರೂಮ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಓಡ್ತಾ ಇರೋದು. ಮಿಲನ್ ಕನ್ಫರ್ಮೇ ಮಾಡ್ಲಿಲ್ವಲ್ಲೋ, ಬರ್ತಾ ಇದ್ದೀವಿ ಅಂತ. ಸೊ ಬರ್ತಾ ಈಗ ಅಲ್ಲಿಂದ ಓಡ್ತೀವಿ ನೋಡಿ. ಇನ್ನೂ ಮಾಡೇ ಇಲ್ಲ, ಬುಕ್ಕಿಂಗ್ ಎಲ್ಲ ಆಗಿದೆ, ಅಮೌಂಟ್ ಎಲ್ಲ ಪೇ ಮಾಡಿದ್ವಿ ಮೇಕ್ ಮೈ ಟ್ರಿಪ್ಪಲ್ಲಿ. ಫೋನ್ ಮಾಡಿ ಹೇಳ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಗೊತ್ತಲ್ಲ ಮಹಾರಾಷ್ಟ್ರದ ಆಟಗಳು. ಇದಕ್ಕೇ ಬಂದಿದ್ದೀವಿ ಈಗ ಇಲ್ಲಿಗೆ. ನನ್ನ ವ್ಲಾಗ್ ಎಂಡ್ ಆಗುತ್ತೆ ಸ್ನೇಹಿತರೆ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ,
ಎಲ್ಲರೂ ಬೆಳೆಸಿ, ನನ್ನೂ ಬೆಳೆಸಿ, ಜೊತೆಲಿರೋರ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.